ಮಾಧ್ಯಮದ ನನ್ನ ಎಲ್ಲ ಸ್ನೇಹಿತರಿಗೂ ನನ್ನ ನಮಸ್ಕಾರಗಳು. ಹೋದ ತಿಂಗಳು ಉಷಾ ಅವರಿಗೆ ಒಂದು 14ನೇ ತಾರೀಕು ನಾವು ಒಂದು ಸರ್ಜರಿ ಮಾಡಿಸಿದ್ವಿ. ಅವ್ರಿಗೆ ಯೂಟ್ರಸಲ್ಲಿ ಒಂದು 3-4 ಫೈಬ್ರಾಯ್ಡ್ಸ್ ಇತ್ತು, ಭಾಳ ದೊಡ್ಡದು, ಅದನ್ನು ತೆಗಿಯೋಕ್ಕಾಗಲ್ಲ. ಸೊ ಇಡೀ ಯೂಟ್ರಸನ್ನು ತೆಗಿಬೇಕು ಅಂತ ಯೂಟ್ರಸ್ ರಿಮೂವಲ್ ಸರ್ಜರಿ ಮಾಡಿಸಿದ್ರು. ಚೆನ್ನೈಯಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ಮಾಡಿಸಿದ್ವಿ. ಸೊ 16th ಮಾಡಿಸಿದ್ವಿ, 19 ಡಿಸ್ಚಾರ್ಜ್ ಮಾಡಿಸಿದ್ರು. ಡಿಸ್ಚಾರ್ಜ್ ಮಾಡುವಾಗ ಭಾಳ ವೀಕಾಗಿದ್ದರು, ಅವ್ರಿಗೆ ನ್ಯೂರೋ ಪ್ರಾಬ್ಲಮ್ಸ್ ಸ್ವಲ್ಪ ಇತ್ತು, ಬಟ್ ಫಿಟ್ ಫಾರ್ ಡಿಸ್ಚಾರ್ಜ್ ಅಂತ ಹೇಳಿಬಿಟ್ಟು ಡಿಸ್ಚಾರ್ಜ್ ಮಾಡಿದ್ರು ಡಾಕ್ಟರ್ಸು. ಆಮೇಲೆ ಕೋವಿಡ್ ಹಾಸ್ಪಿಟ್ಲಲ್ಲಿ ತುಂಬ ಇರೋದ್ರಿಂದ ಅಲ್ಲಿ ತುಂಬ ದಿನ ಇರೋದು ಬೇಡ ಅಂತ ಹೇಳಿಬಿಟ್ಟು ಅವರು ಹೇಳಿದ್ರು. ಅದು ಹೊರಗಡೆ ಡಿಸ್ಚಾರ್ಜ್ ಆಗಿ ಬಂದಮೇಲೆ ನಾನೇ ಅವ್ರನ್ನ ಗಮನಿಸ್ತಾ ಇದ್ದೆ. ಅವರನ್ನ ಐ ವಾಸ್ ಟ್ರೀಟಿಂಗ್, ಐ ವಾಸ್ ಲುಕಿಂಗ್ ಆಫ್ಟರ್ ಹರ್. ಅವ್ರಿಗೆ ಆ್ಯಪಿಟೈಟ್ ಸರಿಯಾಗಲಿಲ್ಲ, ಜ್ಯೂಸಸು ತಗೊಳ್ತಾ ಇದ್ದರು, ಜ್ಯೂಸು ಆಮೇಲೆ ಜ್ಯೂಸ್ ಕುಡಿದ್ರೂ ವಾಂತಿ ಮಾಡ್ತಾಯಿದ್ರು, ತುಂಬ ಕಂಪ್ಲೀಟಾಗಿ ವೀಕ್ ಆಗಿಬಿಟ್ರು. ಸೊ ಈಗ ಒಂದು 2-3 ದಿವಸದಿಂದ ತೀರಾ ಅಂದರೆ ಅವ್ರಿಗೆ ಮಾತು ಮಾತಾಡೋಕ್ಕಾಗ್ತಿಲ್ಲ, ಸ್ಪೀಚ್ ಸ್ವಲ್ಪ ಕಷ್ಟ ಆಗ್ತಿದೆ, ಮರ್ತು ಹೋಗ್ತಿದೆ, ತುಂಬ ಕಾಂಪ್ಲಿಕೇಶನ್ಸ್ ಬೇರೆ ಆಗಿದೆ. ಇದ್ರ ಮುಂದೆ ನಾನು ಅವ್ರನ್ನ ಕರ್ಕೊಂಡು ಹೋದೆ ಹಾಸ್ಪಿಟಲ್ಗೆ. ನೋಡಿದ್ರೆ ಡಾಕ್ಟರ್ ಬಂದು, ಇಲ್ಲ ಕೋವಿಡ್ ಇರೋದ್ರಿಂದ ನೀವು ಕರ್ಕೊಂಡು ಬರಬೇಡಿ, ಬೇರೆ ಯಾವುದೋ ಹಾಸ್ಪಿಟ್ಲಲ್ಲಿ ನೀವು ತೋರಿಸಿ ಅಂತ ಹೇಳಿದ್ರು. ಈ ಥರ ನಾನು ಕಂಪ್ಲೀಟಾಗಿ ಒಂದು ತಿಂಗಳು ತುಂಬ ಓದಾಡ್ತಿದ್ದೀನಿ ಚೆನ್ನೈಯಲ್ಲಿ. ಆಗಲೇ ಆ ಸರ್ಜರಿಗೂ ನಾವು ತುಂಬ ಕಷ್ಟಪಡ್ವಿ, ನನ್ನ ಹತ್ರ ದುಡ್ಡು ಇರಲಿಲ್ಲ. ಈಗ ಮತ್ತೆ ಅದನ್ನು ಅದರಲ್ಲಿ ಯಾವುದೋ ಒಂದು ಕಾಂಪ್ಲಿಕೇಶನ್ ಆಗಿಬಿಟ್ಟು ಅದನ್ನು ಹೇಗೆ ಫ್ರಂಟು ನನ್ನ ಮುಂದೆ ತಗೊಂಡು ಹೋಗಬೇಕು ಏನು ಅಂತ ನನಗೆ ಗೊತ್ತಾಗ್ತಿಲ್ಲ. ಈ ವಿಚಾರವನ್ನು ಕರ್ನಾಟಕದಲ್ಲಿರ್ತಕ್ಕಂಥ ಹಿರಿಯರು, ಎಸ್ಪೆಷಲಿ ಶಿವಣ್ಣ ಅವ್ರಿಗೆ ಇದನ್ನು ತಲುಪಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಇಲ್ಲಿ ಭಾಳಷ್ಟು ದೊಡ್ಡ ನಟರಿದ್ದಾರೆ, ಇಲ್ಲಿ ರಜನಿ ಸರ್ ಆಗಲಿ ಎಲ್ಲ ದೊಡ್ಡ ದೊಡ್ಡ ನಟರಿದ್ದಾರೆ. ಆದರೆ ನನಗಿವಾಗ ಈ ಆಪ್ರೇಷನ್ ಈ ಥರ ಫೇಲ್ಯೂರ್ ಆಗಿ ಇದರ ನಂತರ ಅವ್ರಿಗೆ ಆಗಿರ್ತಕ್ಕಂಥ ಕಾಂಪ್ಲಿಕೇಷನ್ಸನ್ನು ಮತ್ತೆ ಟ್ರೀಟ್ ಮಾಡೋದಕ್ಕೋ ಮತ್ತೆ ಏನಾದರೂ ಇನ್ನೊಂದು ಮಾಡೋದಕ್ಕೋ ನನಗೆ ಹತ್ರ ದುಡ್ಡಿಲ್ಲ, ಹೇಗೆ ಅದನ್ನು ಮಾಡಬೇಕು ಗೊತ್ತಾಗ್ತಿಲ್ಲ. ಈ ವಿಚಾರ ನಡೆದಿರೋದು ಅದು ಈಗ ಅವ್ರು ತುಂಬ ಕ್ರಿಟಿಕಲ್ ಆಗಿದ್ದಾರೆ, ಊಟ ನೀರು ಯಾವುದು ಸೇರ್ತಿಲ್ಲ, ಮಾತಾಡಿದ್ರೂ ಮಾತಾಡೋಕ್ಕೂ ಆಗ್ತಿಲ್ಲ, ತುಂಬ ಕ್ರಿಟಿಕಲ್ ಆಗಿದೆ ಉಷಾ ಅವರ ಒಂದು ಆರೋಗ್ಯದ ಸ್ಥಿತಿ. ಇದು ಅಲ್ಲಿರ್ತಕ್ಕಂಥ ಹಿರಿಯರ ಗಮನಕ್ಕೆ ಸ್ವಲ್ಪ ತರಬೇಕು, ಯಾಕಂದರೆ ಯಾರಾದರೂ ಸ್ವಲ್ಪ ನನ್ನ ಹತ್ರ ಮಾತಾಡಿ ಇದನ್ನು ಇಲ್ಲಿರ್ತಕ್ಕಂಥ ಹಿರಿಯ ನಟರಿಗೆ ಸ್ವಲ್ಪ ತಿಳಿಸ್ಬೇಕು. ಯಾಕಂದರೆ ಯಾರಾದರೂ ಸಹಾಯ ಮಾಡಿದ್ರೇ ಮುಂದೆ ಅವ್ರನ್ನ ಮತ್ತೆ ಹಾಸ್ಪಿಟಲೈಸ್ ಮಾಡಿ ಹಿರಿಯರ ಒಂದು ಸಮ್ಮುಖದಲ್ಲಿ ಅವ್ರಿಗೆ ಮತ್ತೆ ಅವ್ರಿಗೆ ಏನು ಮಾಡಬೇಕು ಅಂತ ಅದನ್ನು ಮಾಡಬೇಕು. ನನಗೊಬ್ಬಳೇ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಗೊತ್ತಾಗ್ತಿಲ್ಲ, ಯಾಕಂದ್ರೆ ಒಂದು ತಿಂಗಳ ಭಾಳಷ್ಟು ಒತ್ತಡದಲ್ಲಿದ್ದೀನಿ. ದಯವಿಟ್ಟು ಮಾಧ್ಯಮದ ನನ್ನ ಎಲ್ಲ ಸ್ನೇಹಿತರು ಬಂಧುಗಳು ಇದನ್ನು ದಯವಿಟ್ಟು ಶಿವಣ್ಣ ಅವರ ಒಂದು ಗಮನಕ್ಕೆ ಮತ್ತು ಅಲ್ಲಿರ್ತಕ್ಕಂಥ ಹಿರಿಯ ನಟರ ಗಮನಕ್ಕೆ ತಗೊಂಡು ಬಂದು ಕರ್ನಾಟಕದಿಂದ ನಮ್ಮ ಹಿರಿಯರು ಯಾರಾದರೂ ಸ್ವಲ್ಪ ನನಗೆ ಮಾತಾಡಿ ಹೇಗೆ ಮಾಡಬೇಕು ಅಂತ ಸ್ವಲ್ಪ ಗೈಡ್ ಮಾಡಬೇಕು ಅಂತ ನಾನು ಭಾಳ ಮನವಿ ಮಾಡ್ಕೋತೀನಿ. ವಿಡಿಯೋದಲ್ಲಿ ನಾನು ವಿಡಿಯೋನೂ ನಿಮ್ಗೆ ಕಳಿಸ್ತೀನಿ. ದಯವಿಟ್ಟು ಅವರ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತ ಬಂಧುಗಳು ಮಿತ್ರರು ದಯವಿಟ್ಟು ನೋಡಿ, ದಯವಿಟ್ಟು ಪ್ರೇ ಮಾಡ್ಕೊಳ್ಳಿ ನಮಗೋಸ್ಕರ. ಭಾಳ ಒಂದು ಒತ್ತಡದಲ್ಲಿದ್ದೀವಿ ಇಲ್ಲಿ. ಲಾಕ್ಡೌನ್ ಆದ ನಂತರ ನಾನು ಬೆಂಗಳೂರಿಗೆ ಬಂದು ತಮ್ಮೆಲ್ಲರನ್ನೂ ನಾನು ಭೇಟಿಯಾಗ್ತೀನಿ ಅಂತ ಹೇಳ್ತೀನಿ. ತಮ್ಮೆಲ್ಲರ ಆಶೀರ್ವಾದ ನಮ್ಮೊಟ್ಟಿಗೆ ಸದಾ ಇರಬೇಕು. ಎಲ್ರಿಗೂ ನಮಸ್ಕಾರಗಳು. ನಮಸ್ಕಾರ. ಏಬಲ್ ಟು ಸ್ಪೀಕ್? ನೋ. ಹಾಂ, ವಾಟ್ ಈಸ್ ಹ್ಯಾಪನಿಂಗ್? You are having vomiting sensation also, no? Since how many days have you eaten? Just having liquid, illa? Thani kuda illa, illa?